ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನಿವತ್ತು ನಿಮಗೆಲ್ಲರಿಗೂ ಮನೆಯಲ್ಲೇ ತುಪ್ಪ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ಮನೆಯಲ್ಲೇ ಬೆಣ್ಣೆ ತೆಗೆದು ತುಪ್ಪನ ಹೇಗೆ ಮಾಡೋದು ಅಂತ ನಾನು ನಿಮಗೆ ತೋರಿಸ್ಕೊಡ್ತೀನಿ. ಇವಾಗ ನಾನು ಆಲ್ರೆಡಿ 20 to 25 days ಕಲೆಕ್ಟ್ ಮಾಡಿ ಇಟ್ಕೊಂಡಿದ್ದೀನಿ ಹಾಲಿನ ಕೆನೆ. ಹಾಲನ್ನ ಚೆನ್ನಾಗಿ ಕಾಯಿಸ್ಕೊಂಡು ಅದರಿಂದ ಬರೋ ಕೆನೆನ ಒಂದು ಕಂಟೈನರಲ್ಲಿ ಹಾಕ್ಕೊಂಡು ಅದನ್ನು ಫ್ರಿಜ್ಜಲ್ಲಿ ಅಥವಾ ಫ್ರೀಸರಲ್ಲಿ ಇಟ್ಕೊಂಡ್ರೆ ಚೆನ್ನಾಗಿರುತ್ತೆ. ಸೊ ನಾವು ಹೊರಗಡೆ ಇಡೋಕ್ಕಾಗೋದಿಲ್ಲ ಅಷ್ಟು ದಿನ. ಸೊ ಅದಕ್ಕೆ ನಾವು ಫ್ರಿಡ್ಜಲ್ಲಿ ಇಟ್ಕೊಳ್ಬೇಕು. ಅದಾದಮೇಲೆ ನೀವು ಯಾವಾಗ ಬೆಣ್ಣೆ ತೆಗಿಬೇಕನ್ಸುತ್ತೆ ಆವಾಗ ಒಂದು ಮಿಕ್ಸಿ ಜಾರ್ ತೊಗೊಳ್ಳಿ. ನೀವು ಏನು ತೆಗೆದಿಟ್ಟಿರ್ತೀರ ಹಾಲಿನ ಕೆನೆ ಅದನ್ನು ಅದಕ್ಕೆ ಹಾಕ್ಕೊಳ್ಳಿ. ನೀವು ತುಂಬ ಹಾಕೋದಿಕ್ಕೆ ಹೋಗ್ಬಿಡಿ. ಈಗ ಮಿಕ್ಸಿ ಜಾರಲ್ಲಿ ಒಂದು ಕಾಲು ಭಾಗದಷ್ಟು ಹಾಕ್ಕೊಳ್ಳಿ, ಬಿಕಾಸ್ ಅದು ಗ್ರೈಂಡ್ ಮಾಡುವಾಗ ನಿಮಗೆ ಕಷ್ಟ ಆಗುತ್ತೆ. ಸೊ ಒಂದು ಕಾಲು ಭಾಗದಷ್ಟು ಹಾಕ್ಕೊಳ್ಳಿ. ಸೊ ಅದಾದಮೇಲೆ ನಾವೀಗ ಇದಕ್ಕೆ ಒಂದು ಸ್ವಲ್ಪ ನೀರನ್ನು ಸೇರಿಸ್ಕೊಬೇಕು. ಸೊ ಒಂದು ಗ್ಲಾಸಲ್ಲಿ ಅಟ್ಲೀಸ್ಟ್ ಒಂದು 1/4 glass ನೀರು ಹಾಕ್ಕೊಳ್ಳಿ. ಫಸ್ಟು ಫುಲ್ ಹಾಕೋದಿಕ್ಕೆ ಹೋಗ್ಬೇಡಿ ನೀರು. ನೀರು ಹಾಕಿದ್ರೆ ನೀವು ಗ್ರೈಂಡ್ ಮಾಡುವಾಗ ಅದು ಫುಲ್ ಆರೋ ಚಾನ್ಸಸ್ ಇರುತ್ತೆ. ನಾನು 1/4 ಭಾಗದಷ್ಟು ನೀರು ಹಾಕ್ಕೊಂಡು ಗ್ರೈಂಡ್ ಮಾಡಿದೆ. ನಿಮಗೆ ಈ ಕನ್ಸಿಸ್ಟೆನ್ಸಿ ಸಿಗುತ್ತೆ. ಇದು ತುಂಬ ಕ್ರೀಮಿ ಕ್ರೀಮಿ ಥರ ಇರುತ್ತೆ. ಸೊ ಅದಾದಮೇಲೆ ನೆಕ್ಸ್ಟ್ ಅದಕ್ಕೆ ನಾವು ಇನ್ನೊಂದು ಸಲ ನೀರನ್ನ ಆ್ಯಡ್ ಮಾಡಬೇಕು. ಇವಾಗಲೂ ಅಷ್ಟೇ, ಒಂದು 1/4 glass ನೀರು ಹಾಕ್ಕೊಳ್ಳಿ. ಹಾಕ್ಕೊಂಡು ಮತ್ತೆ ಗ್ರೈಂಡ್ ಮಾಡಿ ಅದನ್ನು. ನೀವು ಗ್ರೈಂಡ್ ಮಾಡುವಾಗಲೇ ನಿಮ್ಗೆ ಗೊತ್ತಾಗುತ್ತೆ ಈ ಥರ ಆಗುತ್ತೆ, ನೀವು ನೋಡ್ತಿದ್ದೀರಾ. ಸೊ ಇವಾಗ ಬೆಣ್ಣೆ ಬಂದಿದೆ ಅಂತ. ನಾವು ಫಸ್ಟ್ ಮಾಡಿದಾಗ ಈ ಥರ ಬರೋದಿಲ್ಲ. ನೀವು ಸೆಕೆಂಡ್ ಇನ್ನೊಂದು ಸಲ ನೀರು ಹಾಕ್ಕೊಂಡು ಟ್ರೈ ಮಾಡಿ, ಆವಾಗ ಈ ಥರ ಬರುತ್ತೆ. ನೀವು ಓಪನ್ ಮಾಡಿದ ತಕ್ಷಣ ಈ ಥರ ಸಿಗುತ್ತೆ. ಸೊ ನೀರೇ ಸಪ್ರೇಟ್ ಆಗಿರುತ್ತೆ, ನಿಮಗೆ ಬೆಣ್ಣೆ ಸಪ್ರೇಟ್ ಸಿಗುತ್ತೆ. ಸೊ ಅದನ್ನು ನೀವೇನಾದರೂ ಫ್ರೆಶ್ ಆಗಿ ನೀವು ಬೆಣ್ಣೆ ತೆಗಿತಿದ್ರೆ ಅದನ್ನು ಮಜ್ಜಿಗೆ ಅಂತ ಯೂಸ್ ಮಾಡ್ಬೋದು. ನಾವು ತುಂಬ ದಿನದಿಂದ ಇಟ್ಕೊಂಡು ಯೂಸ್ ಮಾಡ್ತಿರೋದ್ರಿಂದ ಅದನ್ನು ಯೂಸ್ ಮಾಡೋದು ಬೇಡ. ಸೊ ನಾನು ನಾರ್ಮಲಿ ಯೂಸ್ ಮಾಡಲ್ಲ. ಅದು ಈ ಥರ ನಿಮಗೆ ಬಂದರೆ ಬೆಣ್ಣೆ ಆಗಿದೆ ಅಂತ ನೀವು ನೋಡ್ತಿರ್ಬೋದು. ಸ್ವಲ್ಪ ನೀರು ಇರೋದ್ರನ್ನ ಅದನ್ನ ನೀಟಾಗಿ ಸೋರಿಸ್ಕೊಂಡು ಒಂದು ಪಾತ್ರೆಗೆ ಹಾಕ್ಕೊಳ್ಳಿ. ನೀವು ಯಾವ ಪಾತ್ರೆಯಲ್ಲಿ ತುಪ್ಪನ ಮಾಡಬೇಕು ಅಂತ ಅಂದ್ಕೊಂಡಿರ್ತೀರ ಆ ಪಾತ್ರೆಗೆ ಡೈರೆಕ್ಟಾಗಿ ಹಾಕ್ಕೊಳ್ಳಿ. ಸ್ವಲ್ಪ ತಿಕ್ಕಾಗಿರೋಂಥ ಪಾತ್ರೆ ತೊಗೊಳ್ಳಿ. ತುಂಬ ಮಂದ ಇರೋಂಥ ಪಾತ್ರೆಗಳನ್ನ ನೀವು ತೊಗೊಂಡು ಯೂಸ್ ಮಾಡಿದ್ರೆ ಒಳ್ಳೆಯದು, ಯಾಕಂದರೆ ಅದು ತಳ ಹಿಡಿಯೋ ಚಾನ್ಸಸ್ ಇರುತ್ತೆ. ಸೊ ಅದಕ್ಕೋಸ್ಕರ ನೀವು ಸ್ವಲ್ಪ ತುಂಬ ತಿಕ್ಕಾಗಿರೋಂಥ ಪಾತ್ರೆ ತೊಗೊಳ್ಳಿ, ಜೊತೆಗೆ ಸ್ವಲ್ಪ ದೊಡ್ಡ ಪಾತ್ರೆ ತೊಗೊಳ್ಳಿ. ನೀವು ಎಷ್ಟು ಬೆಣ್ಣೆ ಹಾಕ್ತೀರಾ ಅದರದ್ದು 2 ಇಲ್ವಾ 3 ದೊಡ್ಡದು ಪಾತ್ರೆ ತೊಗೊಳ್ಳಿ, ಬಿಕಾಸ್ ಅದು ಉಪ್ಪು ಬರುತ್ತೆ. ಸೊ ಅಂಥ ಟೈಮಲ್ಲಿ ಅದು ಚೆಲ್ಲೋ ಚಾನ್ಸಸ್ ಇರುತ್ತೆ. ಚಳಿ ಟೈಮಲ್ಲಿ ತುಂಬ ಚೆನ್ನಾಗಿ ಬರುತ್ತೆ, ಬಟ್ ಏನಂದರೆ ಮಾಡೋದಕ್ಕೆ ನಮಗೇ ಕಷ್ಟ ಆಗುತ್ತೆ, ನಿಮ್ಗೆ ಗೊತ್ತು. ತುಂಬ ಜಿಡ್ಡಾಗುತ್ತೆ. ಸೊ ಚಳಿ ಟೈಮಲ್ಲಿ ನೀವು ಹೇಳೋದೇ ಬೇಡ, ಅಷ್ಟು ಜಿಡ್ಡಿರುತ್ತೆ. ಬಟ್ ತುಂಬ ಚೆನ್ನಾಗಿ ಬರುತ್ತೆ ಬೆಣ್ಣೆ. ನೀವು ಮನೆಯಲ್ಲಿ ಹಾಲನ್ನ ಕಾಯಿಸಿ ಕೆನೆನ ಯೂಸ್ ಮಾಡಿಕೊಂಡು ನಿಮ್ಮ ಮನೇಲೇ ತುಪ್ಪ ಮಾಡೋದು ಎಷ್ಟು ಚೆನ್ನಾಗಿರುತ್ತಲ್ವ. ಸೊ ಹೊರಗಡೆ ನಾವು ತೊಗೊಂಡು ಯೂಸ್ ಮಾಡೋದಕ್ಕಿಂತ ನಾವು ನಮ್ಮ ಮನೇಲೇ ಮಾಡಿ ನಾವು ಯೂಸ್ ಮಾಡೋದು ಎಷ್ಟು ಚೆನ್ನಾಗಿರುತ್ತೆ, ಜೊತೆಗೆ ತುಂಬಾ ಪ್ಯೂರ್, ಬಿಕಾಸ್ ನಾವೇ ಮನೇಲಿ ಮಾಡೋದ್ರಿಂದ ಅದು ಪ್ಯೂರ್ ಆಬ್ವಿಯಸ್ಲಿ ಪ್ಯೂರಾಗೇ ಇರುತ್ತೆ. ಸೊ ನಾವು ಹೊರಗಡೆ ತೊಗೊಳೋದು ಆಲ್ಮೋಸ್ಟ್, ನೀವು ಯಾವುದೇ ತೊಗೊಂಡ್ರೂ ಸ್ವಲ್ಪ ಏನಾದರೂ ಮಿಕ್ಸ್ ಆಗೇ ಆಗಿರುತ್ತೆ. ಆಲ್ಮೋಸ್ಟ್ ಮನೇಲೇ ಮಾಡೋದಕ್ಕೆ ಟ್ರೈ ಮಾಡಿ, ತುಂಬ ಚೆನ್ನಾಗಾಗುತ್ತೆ. ನಿಮ್ಗೆ ಹೊರಗಡೆ ಸಿಗೋದಕ್ಕಿಂತಲೂ ತುಂಬ ಚೆನ್ನಾಗಿರುತ್ತೆ. ಆ ಘಮ ಇದೆಯಲ್ಲ, ಸ್ಮೆಲ್ಲು ಸಖತ್ತಾಗಿರುತ್ತೆ. ತುಂಬ ಈಸಿ ಕೂಡ. ನಿಮಗೆ ತುಪ್ಪ ಮಾಡೋದು ತುಂಬ ಕಷ್ಟ ಅಂತ ಯಾರು ಅಂದ್ಕೊಂಡಿರ್ತಾರೆ ಅವ್ರು ನಿಜವಾಗ್ಲೂ ಒಂದ್ಸಲ ಟ್ರೈ ಮಾಡಿ, ತುಂಬಾ ಈಸಿಯಾಗಿ ಮನೇಲಿ ಮಾಡ್ಬೋದು ನಾವು. ಬೆಣ್ಣೆ ತೆಗೆದಿದ್ದಾಯ್ತು, ಇವಾಗ ತುಪ್ಪ ಹೇಗೆ ಮಾಡೋದು ಅಂತಲೂ ನಾನು ತೋರಿಸ್ತೀನಿ. ಸೊ ನಾನು ಆಲ್ರೆಡಿ ಹೇಳಿದಾಗೆ ನಾವು ಯಾವ ಪಾತ್ರೆಯಲ್ಲಿ ತುಪ್ಪ ಮಾಡಬೇಕಂತಿರ್ತೀವಿ ಅದೇ ಪಾತ್ರೆಗೆ ನಾವು ಬೆಣ್ಣೆ ಹಾಕ್ಕೊಬೇಕು. ಸೊ ನೀವು ತುಪ್ಪ ಮಾಡುವಾಗ ಮೇಯ್ನ್ ತುಂಬ ಲೋ ಫ್ಲೇಮಲ್ಲಿ ಇಟ್ಕೊಬೇಕು. ತುಂಬ ಅಂದರೆ ತುಂಬಾ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡೇ ಮಾಡಬೇಕು. ನೀವು ಹೈ ಫ್ಲೇಮಲ್ಲಿ ಇಡಬಾರ್ದು, ಅದು ಬೇಗ ಆ್ಯಕ್ಚುಲಿ ತುಂಬ ಲೋ ಫ್ಲೇಮಲ್ಲಿ ಇಟ್ಟರೂ ಅದು ಬೇಗನೆ ಕರಗುತ್ತೆ. ಸೊ ಆದಷ್ಟು ಲೋ ಫ್ಲೇಮಲ್ಲಿ ಇಟ್ಕೊಂಡೇ ಮಾಡಿ. ಇವಾಗ ಅದಕ್ಕೆ ಏನು ಬೇಕಂತ ಹೇಳ್ತಿದ್ದೀನಿ ನೋಡಿ. ನಾನು 2 ಮೆಣಸು ಯೂಸ್ ಮಾಡ್ತಿದ್ದೀನಿ, ಒಂದೇ ಒಂದು ಸ್ವಲ್ಪ ಮೆಂತ್ಯ, 2 ಎಲೆ ಕರಿಬೇವು ಮತ್ತು ವೀಳ್ಯದೆಲೆ, ಇದಿಷ್ಟೂ ತುಪ್ಪಾಗಿ ಹಾಕ್ತಾರೆ.
ಸೊ ಹಾಕೋದ್ರಿಂದ ಒಳ್ಳೆ ಫ್ಲೇವರ್ ಕೂಡ ಬರುತ್ತೆ, ಜೊತೆಗೆ ಹೆಲ್ತಿ. ಈಗ ತುಪ್ಪದಲ್ಲಿರೋ ಜಿಡ್ಡಿನಂಶ ಜಾಸ್ತಿ ಇರುತ್ತೆ ಅಂತ, ಕೆಲವರು ಮಂದ ಆಗುತ್ತೆ ಅಂತ ಆ ಥರ ಎಲ್ಲ ಹೇಳ್ತಾರೆ. ಸೊ ಅದೆಲ್ಲ ನಮ್ಮ ಮನೆಗಳಲ್ಲಿ ಹಾಕೋದ್ರಿಂದ ನಾವು ಅದನ್ನು ಯೂಸ್ ಮಾಡ್ತೀವಿ. ಮತ್ತು ಇದ್ರ ಜೊತೆಗೆ ಸ್ವಲ್ಪ ಅರಿಶಿನ ಕೂಡ ಹಾಕಬೇಕು. ನೀವು ನೋಡ್ತಿದ್ರೆ ಅದು ಉಬ್ಬರ ಥರ ಆಗ್ತಾ ಇದೆ. ಸೊ ಅದು ರೆಡಿ ಆಗೋಷ್ಟರಲ್ಲಿ ನಾವೀಗ ಮೆಂತ್ಯ ಮತ್ತು ಎರಡು ಕಾಳು ನಾನು ಏನು ಇಟ್ಕೊಂಡಿದ್ದೆ ಮೆಣಸು ಇದನ್ನು ಫ್ರೈ ಮಾಡ್ಕೊತೀನಿ. ಅದು ಯಾವ ಥರ ಫ್ರೈ ಮಾಡ್ತೀನಿ ಅಂದರೆ ನೀವು ನೋಡ್ತಿರ್ಬೋದು, ಅದು ಫುಲ್ ಬ್ಲ್ಯಾಕ್ ಆಗಬಾರ್ದು, ಸ್ವಲ್ಪ ಸಿಡಿಯೋ ಥರ ಆದರೆ ಸಾಕು, ಇಷ್ಟಾದರೆ ಸಾಕು. ಇವಾಗ ನಾನೇನು ಮಾಡ್ತೀನಿ, ಮನೇಲೇ ಯೂಸ್ ಮಾಡೋದ್ರಿಂದ ನಾನು ಕುಟಾಣಿಯಿಂದ ಅದನ್ನು ಪೌಡ್ರ್ ಮಾಡ್ಕೊತೀನಿ. ಸೊ ಕುಟಾಣಿಯಿಂದ ಪೌಡ್ರ್ ಮಾಡೋದ್ರಿಂದ ಅದು ಆ್ಯಕ್ಚುಲಿ ಇನ್ನೂ ಪ್ಯೂರೇ ಆಗಿರುತ್ತೆ. ನೀವು ನೋಡ್ತಿರ್ಬೋದು ಇವಾಗ ಉಬ್ಬು ಬರ್ತಾ ಇದೆ. ಸೊ ಫುಲ್ ನಾವು ಹಾಗೆ ಬಿಟ್ಟರೆ ಅದು ಫುಲ್ ಮೇಲ್ವರೆಗೂ ಉಬ್ಬು ಬರುತ್ತೆ. ಆ್ಯಕ್ಚುಲಿ ತುಪ್ಪ ಇಷ್ಟಿರೋದಿಲ್ಲ, ಬಟ್ ಅದು ಉಬ್ಬು ಬರುತ್ತೆ. ನಾನೀಗ ಒಂದು ಸ್ಪೂನ್ ತೊಗೊಂಡು ಫುಲ್ ಅದನ್ನು ಸ್ವಲ್ಪ ಜಾಸ್ತಿನೂ ಮಾಡಬಾರ್ದು, ಅದು ಮರಳು ಮರಳು ಆಗಲ್ಲ ಅಂತಲೂ ಹೇಳ್ತಾರೆ. ಸೊ ಅದಕ್ಕೆ ನಾನು ಜಾಸ್ತಿ ಮಾಡೋದಿಲ್ಲ, ಸ್ವಲ್ಪ ಲೈಟಾಗಿ ಅದು ಏನು ಉಬ್ಬು ಬರ್ತಾ ಇದೆ ಅದು ಅದನ್ನು ಮಾಡ್ಕೊತೀನಿ ಅಷ್ಟೇ. ತುಪ್ಪ ರೆಡಿ ಆಗ್ತಾ ಇದೆ. ಸೊ ಇನ್ನೊಂದು ಸ್ವಲ್ಪ ಹಾಕಬೇಕು, ನೀವು ನೋಡ್ತಿದ್ರೆ ಅದು ಬಾಯ್ಲ್ ಆಗ್ತಿದೆ, ಬಟ್ ನಾನು ಇನ್ನೂ ಲೋ ಫ್ಲೇಮಲ್ಲೇ ಫುಲ್ ತುಪ್ಪ ಆಗೋವರೆಗೂ ಲೋ ಫ್ಲೇಮಲ್ಲೇ ಇರಬೇಕು. ಇವಾಗ ನಾನು ಏನು ಇಟ್ಕೊಂಡಿದ್ದೆ ಅದನ್ನೆಲ್ಲ ಇವಾಗ ತುಪ್ಪಕ್ಕೆ ಸೇರಿಸ್ತೀನಿ. ಸೊ ನಾನು ಒಂದೇ ಒಂದು ಕಾಳು ಉಪ್ಪನ್ನ ಇಟ್ಕೊಂಡಿದ್ದೀನಿ. ಸೊ ಅದನ್ನು ನಿಮ್ಗೆ ತೋರಿಸ್ಲಿಲ್ಲ. ಸೊ ಅದು ಹಾಕೋದ್ರಿಂದ ತುಪ್ಪ ಮರಳು ಮರಳಾಗಿ ಬರುತ್ತೆ ಅಂತ ಸೊ ನಮ್ಮ ಮನೆಗಳಲ್ಲಿ ನಮ್ಮಮ್ಮ ನಮ್ಮಜ್ಜಿ ಅವರೆಲ್ಲ ಹೇಳಿದ್ದು. ಸೊ ಅದರಿಂದ ನಾವು ಹಾಗೆ ಯೂಸ್ ಮಾಡ್ತೀವಿ. ನೀವು ನೋಡ್ತಿರ್ಬೋದು ನಾನು ಎರಡು ಕರಿಬೇವೆಲೆ ಮತ್ತು ವಿಳ್ಯದೆಲೆ ತುಪ್ಪ ಮತ್ತು ನಾನು ಮೆಂತ್ಯ ಮತ್ತು ಮೆಣಸನ್ನು ಪೌಡ್ರ್ ಮಾಡ್ಕೊಂಡಿರೋದು, ಜೊತೆಗೆ ಸ್ವಲ್ಪ ಅರಿಶಿನ ಇದಿಷ್ಟು ಹಾಕ್ಕೊಳ್ಳಿ. ನಿಮ್ಗೆ ಗೊತ್ತಾಗುತ್ತೆ ತುಪ್ಪ ಆಗಿದೆಯಾ ಇಲ್ವಾ ಅಂತ. ನೀವು ನೋಡ್ತಿರ್ಬೋದು ಎಲೆ ಅದೇನಾಗುತ್ತೆ, ಸ್ವಲ್ಪ ಚಿಟಪಟ ಅಂತ ಸ್ವಲ್ಪ ಸೌಂಡ್ ಬರುತ್ತೆ. ಈ ಥರ ಆದರೆ ತುಪ್ಪ ಆಗಿದೆ ಅಂತ ನೀವು ನೋಡ್ತಿರ್ಬೋದು, ಬಬಲ್ಸ್ ಬಬಲ್ಸ್ ಥರ ಬರ್ತಾ ಇದೆ. ಸೊ ಈ ಥರ ಆದರೆ ತುಪ್ಪ ಆಗಿದೆ ಅಂತ. ನಾನು ಸ್ಟವ್ ಆಫ್ ಮಾಡ್ಕೊಂಡಿದ್ದೀನಿ, ಈಗ ತುಪ್ಪ ರೆಡಿ ಆಗಿದೆ. ಅದನ್ನು ಸ್ವಲ್ಪ ತಣ್ಣಗಾಗೋಗಿ ಬಿಡಬೇಕು ನಾವು, 2-3 hours ಆದರೂ ಅದು ಫುಲ್ ತಣ್ಣಗಾಗಬೇಕು. ನಾನು ಒಂದು ಕಂಟೈನರ್ ತೊಗೊಂಡಿದ್ದೀನಿ, ಒಂದು ಗ್ಲಾಸ್ ಬಾಟಲ್ ಇತ್ತು ಮನೇಲಿ. ಸೊ ಗ್ಲಾಸಲ್ಲಿ ಹಾಕಿದ್ರೆ ಸ್ವಲ್ಪ ಚೆನ್ನಾಗಿರುತ್ತೆ ಅಂತ ಗ್ಲಾಸ್ ಬಾಟಲ್ ಕ್ಲೀನ್ ಮಾಡಿ ಇಟ್ಕೊಂಡಿದ್ದೀನಿ. ಇವಾಗ ಅದನ್ನು ತುಪ್ಪನ ಅದಕ್ಕೆ ಹಾಕ್ತಾ ಇದ್ದೀನಿ. ತುಪ್ಪ ರೆಡಿ ಆಗಿದೆ. ಸೊ ತುಂಬಾ ಘಮ ಘಮ ಸ್ಮೆಲ್, ತುಂಬ ಟೇಸ್ಟಿಯಾಗಿ ಮನೇಲೇ ಬೆಣ್ಣೆ ತೆಗೆದು ತುಪ್ಪ ಮಾಡೋದು ಹೇಗೆ ಅಂತ ನಾನು ಈ ವಿಡಿಯೋದಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ. ತುಂಬಾ ಚೆನ್ನಾಗಿ ಬರುತ್ತೆ ಫ್ರೆಂಡ್ಸ್, ಮರಳು ಮರಳಾಗಿ ನಾವು ಯಾವ ಥರ ಅಂದ್ಕೊಳ್ತೀವಿ ಆ ಥರನೇ ಬರುತ್ತೆ. ಒಂದ್ಸಲ ಎಲ್ಲರೂ ಟ್ರೈ ಮಾಡಿ ಹೇಗಾಯಿತು, ಹೇಗೆ ಬಂದಿದೆ ತುಪ್ಪ ಅಂತ ಕೂಡ ನನಗೆ ಕಮೆಂಟ್ ಮಾಡಿ ಹೇಳಿ. ಜೊತೆಗೆ ಈ ವಿಡಿಯೋ ನಿಮಗೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ನೀವು ಲೈಕ್ ಮಾಡಿದ್ರೆ ವಿಡಿಯೋ ಇಷ್ಟ ಆಗಿದೆ ಅಂತ ನಂಗೆ ಗೊತ್ತಾಗುತ್ತೆ. ಇನ್ನು ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಫ್ರೆಂಡ್ಸ್. ಬಾಯ್ ಬಾಯ್.